ಹಲೋ ಫ್ರೆಂಡ್ಸ್, ಹಾಯ್, ಹೇಗಿದ್ರಿ ಎಲ್ಲರೂ ಕೂಡ? ಸೊ ಇವತ್ತೊಂದು ಫೇಸ್ಬುಕ್ ಲೈವ್ ಬರುವಂತ ಅನ್ನಿಸ್ತು. ಸಾಕಷ್ಟು ಜನಗಳಿಗೆ ರಾಘವೇಂದ್ರ ಶೆಟ್ಟಿ ಅಂದ್ರೆ ಫೇಸ್ಬುಕ್ ಲೈವ್ ಬಂದ್ರೆ ತುಂಬಾ ಜನ ನೋಡೋದು ಇವತ್ತೇನು ಕಾರ್ ಸೆಲೆಬ್ರೇಷನ್ ಅಂತ ನೋಡ್ತಿದ್ರು. ಯಾಕಂದ್ರೆ ಆಲ್ಮೋಸ್ಟ್ ಕಳೆದ 20-26 ಕಾರ್ಗಳು ಬರೀ ಫೇಸ್ಬುಕ್ ಲೈವ್ ಅಲ್ಲೇ ನಾವು ತುಂಬಾ ಜನರಿಗೆ ರೀಚ್ ಮಾಡಿಸಿದ್ವಿ. ಬಟ್ ಇವತ್ತು ಫೇಸ್ಬುಕ್ ಲೈವ್ ಬಂದಿರುವಂತದ್ದು ಉದ್ದೇಶ ಇಷ್ಟೇ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಕಾರ್ನ ಪಡ್ಕೊಳ್ತಿದ್ದಾರೆ, ಕಾರ್ನ ಅಚೀವ್ಮೆಂಟ್ ಮಾಡ್ತಿದ್ದಾರೆ. ಬಟ್ ಇದು ಕಾರ್ ಹೇಗೆ ಪಡ್ಕೊಳ್ಳುವಂಥದ್ದು, ಇದೇನು ಯಾವ ರೀತಿ ಪಡ್ಕೊಳ್ತಿದ್ದಾರೆ, ಅಥವಾ ಇದೇನು ಕ್ಲಾರಿಟಿ ತುಂಬಾ ಜನ ಸಿಗ್ತಿಲ್ಲ. ಸಾಕಷ್ಟು ಜನ ಪ್ರೋಗ್ರಾಮ್ ಆದ ನಂತರ ತುಂಬಾ ಜನ ಪರ್ಸನಲ್ ಈಗ ಕಾಂಟ್ಯಾಕ್ಟ್ ಮಾಡ್ತಿದ್ರು. ಕೆಲವೊಂದಿಷ್ಟು ಜನ ಫೇಸ್ಬುಕ್ ಅಲ್ಲಿ ಕೇಳ್ತಾ ಇದ್ರು ಇದೇನು ಕಾನ್ಸೆಪ್ಟ್, ನಮ್ಗೆ ಕೂಡ ಅವಕಾಶ ಬೇಕಿದೆ ಅಂತ ಕೇಳ್ತಾ ಇದ್ರು. ಬಟ್ ಅವ್ರಿಗೆಲ್ಲರಿಗೂ ತುಂಬಾ ಜನರಿಗೆ ನಾವು ಡೈರೆಕ್ಟ್ ಆಗಿ ರೀಚ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅದಕ್ಕೋಸ್ಕರ ಇವತ್ತಿನ ಈ ಒಂದು ಸೆಷನ್ ನ ಉದ್ದೇಶ ಒಂದ್ ಸ್ವಲ್ಪ ಮೋದಿ ಕೇರ್ ಅಂದ್ರೆ ಏನು, ಇದರಲ್ಲಿ ಕಾರ್ ಅಚೀವ್ಮೆಂಟ್ ಇರ್ಬೋದು, ಇದರಲ್ಲಿ ಹೇಗೆ ಸಕ್ಸಸ್ ಸಿಗ್ಬೋದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ ಜೊತೆ ಇಂಟ್ರಾಕ್ಷನ್ ಮಾಡುವಂತ ನಾವು ಇವತ್ತು ಬಂದಿರುವಂತದ್ದು. ಆಲ್ರೆಡಿ 60-65 ಜನ ಆಲ್ರೆಡಿ ಇಷ್ಟೊಳಗಡೆ ಲೈವ್ ಅಲ್ಲಿ ಬಂದಿದ್ರ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಬಗ್ಗೆ ಸ್ವಲ್ಪ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ತೀನಿ, ಅದಾದ ನಂತರ ಕಾನ್ಸೆಪ್ಟ್ ಬಗ್ಗೆ ಇರ್ಬೋದು ಪ್ರತಿಯೊಂದು ಹೇಳ್ತೀನಿ. ಅಂಡ್ ಎಸ್ಪೆಷಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಿದ್ದೀನಿ. ಇವಾಗ ನಾಳೆ ಒಂದು ಜಮಖಂಡಿ ಒಂದು ದೊಡ್ಡ ಇವೆಂಟ್ ನ ಪ್ಲಾನ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಹತ್ರ 3,000 ಜನ ಗ್ಯಾದರ್ ಆಗುವಂತ ಒಂದು ದೊಡ್ಡ ಇವೆಂಟ್ ಗೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ರಿ. ನಾಳೆ ಕೂಡ ಫೇಸ್ಬುಕ್ ಲೈವ್ ಬರ್ತಾ ಇದ್ವಿ. ಇನ್ನೊಂದೆರಡು ಕಾರ್ಗಳನ್ನ ಲಾಂಚಿಂಗ್ ಇದೆ, ಅದೇ ರೀತಿ ಒಂದು ದೊಡ್ಡ ಆಜಾದಿ ಫೆಸ್ಟ್ ಅಂತ ನಾವು ಮಾಡ್ತಾ ಇದ್ವಿ. ಮುಧೋಳ ಭಾಗದಲ್ಲಿ ಫಸ್ಟ್ ಟೈಮ್ ಒಂದು ತಾಲೂಕ್ ಪ್ಲೇಸ್ ಅಲ್ಲಿ ಒಂದು ದೊಡ್ಡ ಇವೆಂಟ್ ಅನ್ನ ಹಮ್ಮಿಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವತ್ತು ನಾವು ಟ್ರಾವೆಲ್ ಮಾಡ್ತಿರುವಂತದ್ದು ನೀವು ನೋಡ್ತಿರ್ಬೋದು, ಈ ಒಂದು ಲಕ್ಸುರಿ ಕ್ಯಾರವನ್. ಸೊ ಆಲ್ಮೋಸ್ಟ್ 1 ಕೋಟಿ ವರ್ತಿದ್ದು ಕ್ಯಾರವನ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಿದ್ವಿ ನಾಳೆ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸೊ ತುಂಬಾ ಖುಷಿ ಆಗ್ತಿದೆ, ನಮ್ಮ ಜೊತೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್, ನಮ್ಮ ಜೊತೆ ನನ್ನ ಪಾರ್ಟ್ನರ್ಸ್ ಎಲ್ಲ ಇದಾರೆ. ನಾನು ನಿಮ್ಮನ್ನ ಒಬ್ಬೊಬ್ಬನ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ಡಿಯರ್ ಫ್ರೆಂಡ್ಸ್, ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ರಾಘವೇಂದ್ರ ಶೆಟ್ಟಿ, ಉಡುಪಿ ಡಿಸ್ಟ್ರಿಕ್ಟ್ ಕುಂದಾಪುರ ತಾಲೂಕು ಒಂದು ಹಳ್ಳಿ ಚಿತ್ತೂರು ಅಂತೇಳಿ. ನಾನು ಬೇಸಿಕಲಿ ಮರೇನ್ ಇಂಜಿನಿಯರ್ ಆಗಿ ಕಳೆದ 9 ವರ್ಷದಿಂದ ನಾನು ಬೇರಿನಲ್ಲಿ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಲೈಫ್ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಿದ್ದೆ, ಏನು ಪ್ರಾಬ್ಲಮ್ ಏನು ಇರಲಿಲ್ಲ. ಬಟ್ ಆದ್ರೂ ತಾಯ್ನಾಡಿಗೆ ಬರಬೇಕು, ಬಂದು ಏನಾದ್ರೂ ಮಾಡ್ಬೇಕಂತ ಅವಕಾಶಕ್ಕೋಸ್ಕರ ಹುಡುಕ್ತಿರುವಾಗ ಸಿಕ್ಕಿರುವಂತದ್ದು ನನಗೆ ಮೋದಿ ಕೇರ್ ಅವಕಾಶ ನನಗೆ ಸಿಕ್ಕಿರುವಂತದ್ದು ನನ್ನ ಕಸಿನ್ ಆಗಿರುವಂತ ಸಂತೋಷ್ ಶೆಟ್ಟಿ ಸರ್. ಫಸ್ಟ್ ಆಫ್ ಆಲ್ ನಾನು ಅವರಿಗೆ ಯಾವತ್ತೂ ನಾನು ಚಿರಋಣಿ ಆಗಿರ್ತೇನೆ. ಯಾಕಂದ್ರೆ ಅವರೊಂದು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸೊ ಈ ಫೇಸ್ಬುಕ್ ಲೈವ್ ಇರ್ಬೋದು, ಇಂಥ ಒಂದು ಲಕ್ಸುರಿ ಲೈಫ್ ಇರ್ಬೋದು, ಅಥವಾ ಒಂದು ಇಷ್ಟೊಂದು ಖುಷಿಯಲ್ಲಿ ಲೈಫ್ ಅನ್ನ ಲೀಡ್ ಮಾಡ್ತೇನೆ ಹೇಳಿದ್ರೆ ಅದೆಲ್ಲದಕ್ಕೂ ಆ ಒಂದು ಅವಕಾಶ ಕೊಟ್ಟಿರೋದಕ್ಕೋಸ್ಕರ ಕಾರಣ. ಸೊ ಫಸ್ಟ್ ಆಫ್ ಆಲ್ ನಾನು ಅವರಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಅದೇ ರೀತಿಯಲ್ಲಿ ಎಲ್ಲ ನನ್ನ ಅಪ್ಲೈನ್ ಲೀಡರ್ಸ್ಗೆ ಈ ಅವಕಾಶನ ನಮಗೆ ರೀಚ್ ಮಾಡಿಸಿರುವಂತ ಎಲ್ಲ ನನ್ನ ಅಪ್ಲೈನ್ ಲೀಡರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಿಕ್ ಇಷ್ಟಪಡ್ತೇನೆ. ಹಾಗೇನೆ ಇಂಥ ಒಂದು ಅವಕಾಶನ ಕ್ರಿಯೇಟ್ ಮಾಡಿರುವಂತ ಸಮೀರ್ ಮೋದಿ ಸರ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಓಕೆ, ಸೊ ಈ ಅವಕಾಶ ನನಗೆ ಸಿಕ್ಕಿದಾಗ ನಂಗೆ ಒಂದು ನನಗೆ ಕೂಡ ಈ ರೀತಿ ನೀವು ತುಂಬಾ ಜನ ಫೇಸ್ಬುಕ್ ಲೈವ್ ಅದು ಬಂದಿರ. ಸೊ ಈ ರೀತಿ ಫೇಸ್ಬುಕ್ ಲೈವ್ ಒಂದು ಕಾರ್ಯಕ್ರಮ, ಒಂದು ಶಿವಮೊಗ್ಗದಲ್ಲಿ ಒಂದು ಕಾರ್ ಸೆಲೆಬ್ರೇಷನ್ ಆಗಿರುವಂತ ಒಂದು ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮ ನೋಡಿಕೊಂಡು ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಿರುವಂತದ್ದು. ಸೊ ಈ ಅವಕಾಶದ ಬಗ್ಗೆ ತಿಳ್ಕೊಂಡು ನನಗೆ ಅದ್ರ ಬಗ್ಗೆ ಅರ್ಥ ಮಾಡಿಸಿದ ನಂತರ, ಎಸ್, ಇದೊಂದು ಪ್ರೂವನ್ ಇಂಡಸ್ಟ್ರಿ ಅಂತ ಅಂದ್ಕೊಂಡು ಸೊ ಜಾಬ್ ಅನ್ನ ಕ್ವಿಟ್ ಮಾಡಿ ನಾನು 3 ಲಕ್ಷ ಸ್ಯಾಲರಿ ತಗೊಳ್ತಿದ್ದೆ ಅಲ್ಲಿ. ನನ್ನ ಫ್ಯಾಮಿಲಿ ಜೊತೆ ನಾನು ಅಲ್ಲೇ ಸೆಟ್ಲ್ ಆಗಿದ್ದೆ. ಬಟ್ ಈ ಒಂದು ಅವಕಾಶದ ಬಗ್ಗೆ ಅರ್ಥ ಮಾಡಿದಾಗ ಅರ್ಥ ಆಯ್ತು ನಂಗೆ, ಅಲ್ಲಿ 60 ವರ್ಷ ತನಕ ಇದ್ದು ಏನ್ ಮಾಡಬಹುದು ಅದನ್ನ ಈ ಒಂದು ಬಿಸ್ನೆಸ್ ಅಲ್ಲಿ 5 ವರ್ಷ ಇಂಡಿಯಾದಲ್ಲಿ ನಮ್ ಜನಗಳ ಜೊತೆ ಇದ್ದೆ ಮಾಡಬಹುದು, ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಬಹುದು ಅಂತ ಗೊತ್ತಾಯ್ತು. ಜಾಬ್ ಅನ್ನ ಕ್ವಿಟ್ ಮಾಡಿ ಇಂಡಿಯಾಗೆ ಬಂದೆ. ಇಂಡಿಯಾಗೆ ಬಂದಾಗ ಬಿಸ್ನೆಸ್ ಏನು ತುಂಬಾ ಏನು ಈಸಿ ಅಂತ ಇರಲಿಲ್ಲ. ಯಾಕಂದ್ರೆ ನಾನು ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ಒಂದು ಡೈರೆಕ್ಟ್ ಒಂದು ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಂಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಯಾಕಂದ್ರೆ ನಾನೊಬ್ಬ ಕಂಪ್ಲೀಟ್ ಆಗಿ ಒಂದು ಆಪರೇಷನ್ ಫೀಲ್ಡ್ ಅಲ್ಲಿ ಇದ್ದಂತ ವ್ಯಕ್ತಿ. ಸೊ ನನಗೆ ಯಾವುದೇ ರೀತಿಯಲ್ಲಿ ಮಾರ್ಕೆಟಿಂಗ್ ಆಗಲಿ ಯಾವುದೇ ರೀತಿಯಲ್ಲಿ ಗೊತ್ತಿಲ್ಲದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಬಟ್ ಇಲ್ಲಿ ಒಂದು ಸಪೋರ್ಟ್ ಅಂತ ಇರುತ್ತೆ, ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಕಂಪನಿ ಇರ್ಬೋದು, ನಮ್ಮನ್ನ ಜಾಯ್ನ್ ಮಾಡಿರುವಂತ ಅಪ್ಲೈನ್ ಗಳಿರ್ಬೋದು. ಸೊ ಎಲ್ಲ ಒಂದು ಸಪೋರ್ಟ್ ಇರೋದಕ್ಕೋಸ್ಕರ ನಮಗೆ ಆಮೇಲೆ ಹೋಗ್ತಾ ಹೋಗ್ತಾ ಅರ್ಥ ಆಯ್ತು. ಡಿಯರ್ ಫ್ರೆಂಡ್ಸ್, ಬಿಗಿನಿಂಗ್ ಅಲ್ಲಿ 3 ಲಕ್ಷ ಸ್ಯಾಲರಿ ಬಿಟ್ಟು ಬಂದಾಗ ನನ್ನ ಫಸ್ಟ್ ನನ್ನ ಇನ್ಕಮ್ ಬಂದ್ಬಿಟ್ಟು 540 ರೂಪಾಯಿ. ಆಲ್ರೆಡಿ ನೀವು ತುಂಬಾ ಜನ ಮೆಸೇಜ್ ಅಲ್ಲಿ ಇವಾಗ ನೋಡ್ತಿದ್ರಿ ಅಲ್ವಾ. ಸೊ 540 ರೂಪಾಯಿಂದ ಸ್ಟಾರ್ಟ್ ಆಗಿರುವಂತ ನನ್ನ ಜರ್ನಿ. ಸೊ ಅದಾದ ನಂತರ ಸೊ 5,000 ಆಯ್ತು, 10,000, ಆಮೇಲೆ 15,000 ಆಯ್ತು, 20,000 ಆಯ್ತು. ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ಗೆ ಪೇಷನ್ಸ್ ತುಂಬಾನೇ ಬೇಕಾಗುತ್ತೆ. ತುಂಬಾ ಜನ ಈ 500 ರೂಪಾಯಿ, 1,000, 10,000 ರೂಪಾಯಿ ಇನ್ಕಮ್ ತಗೊಳ್ಳುವಾಗ ತುಂಬಾ ಜನ ನಗಾಡಿದ್ರು. ಸೊ ಅಂತ ಒಂದು ಜಾಬ್ ಅನ್ನ ಕ್ವಿಟ್ ಮಾಡಿ ಇದ್ರ ಅವಶ್ಯಕತೆ ಇತ್ತ? ಸೊ ಎಲ್ಲರೂ ಕೂಡ, ಯಾಕಂದ್ರೆ ನಮ್ಮ ಫ್ಯಾಮಿಲಿಯಿಂದ ಸಪೋರ್ಟ್ ಇರಲಿಲ್ಲ. ಸೊ ಕಂಪ್ಲೀಟ್ ಎಲ್ಲರೂ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ನಗಾಡಿದ್ರು, ಎಲ್ಲರೂ ಕೂಡ ಅಗೇನಿಸ್ಟ್ ಇದ್ರು. ಬಟ್ ಆದ್ರೂ ಒಂದೇ ಒಂದು ಅರ್ಥ ಆಗಿದ್ದು, ನನಗೆ ಈ ಬಿಸ್ನೆಸ್ ಅಲ್ಲಿ ಸ್ಟಡಿ ಮಾಡಿರೋ ದಾನ ಆಗಿದ್ದಕ್ಕೋಸ್ಕರ ನಾನೇ ಈ ಬಿಸ್ನೆಸ್ ಅಲ್ಲಿ ಏನೋ ನಾನು ಮುಂದುವರಿಬೇಕು, ನಾನು ಇದರಲ್ಲಿ ನಿಲ್ಬೇಕು ಅಂತೇಳಿ ಆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡು ನನಗೆ ಅರ್ಥ ಆಗಿದೆ ಒಂದು 2-3 ವರ್ಷ ಈ ಬಿಸ್ನೆಸ್ ಅಲ್ಲಿ ನಿಲ್ಲಬೇಕು. ಅವಾಗ ಮಾತ್ರ ಒಂದು ರಿಯಲ್ ಇದ್ರ ಈ ಬಿಸ್ನೆಸ್ ಏನೋ ಒಂದು ಪವರ್ ಇರ್ಬೋದು ನಮ್ಗೆ ಅರ್ಥ ಆಗುವಂತದ್ದು. ಸೊ ಬಿಸ್ನೆಸ್ ಅನ್ನ ಮಾಡ್ತಾ ಹೋದೆ, 5,000, 10,000, 15,000, 20,000 ಆಯ್ತು. 1 ವರ್ಷ ನಂಗೆ ಬೇಕಾಗಿತ್ತು 40,000
ಓಕೆ. ಸೊ ಇವನ್ಗೂ ಬಿಗಿನಿಂಗ್ ಅಲ್ಲಿ ನಂಗೆ ತುಂಬಾ ಖರ್ಚು ಕೂಡ ಆಗ್ತಿತ್ತು, ಟ್ರಾವೆಲ್ ಮಾಡ್ತಿದ್ದೆ ಬೇರೆ ಬೇರೆ ಸಿಟಿಯಲ್ಲಿ ಹೋಗಿ ಟ್ರಾವೆಲ್ ಮಾಡಿ ಬಿಸ್ನೆಸ್ ಮಾಡ್ತಿದ್ದೆ, ಒಬ್ಬೊಬ್ಬ ವ್ಯಕ್ತಿ ಕೂಡ ನಾನು ಬೇರೆ ಬೇರೆ ಕಡೆ ಹೋಗಿ ಬಿಸ್ನೆಸ್ ಬಿಲ್ಡ್ ಮಾಡ್ತಿದ್ದೆ. ಬಟ್ ಅದಾದ ನಂತರ ನೆಕ್ಸ್ಟ್ ಸೊ 1 ವರ್ಷ ಬೇಕಾಗಿದ್ರೆ 40,000 ಆದ್ರೆ ಮತ್ತೆ 1 ವರ್ಷದಲ್ಲಿ 40,000 2.5 ಲಕ್ಷ ನಾನು ರೀಚ್ ಆದೆ 2 ವರ್ಷದಲ್ಲಿ. ಈಗ ನನ್ನ ಜರ್ನಿ ಸೊ May 2018 ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು, ಎಕ್ಸಾಕ್ಟ್ಲಿ 2.5 ಇಯರ್ ಆಯ್ತು. ಸೊ ಅಟ್ ಪ್ರೆಸೆಂಟ್ ನಾನು ತಗೊಳ್ತಿರುವಂತದ್ದು, ಅಂಡ್ ನಾನು ಥ್ಯಾಂಕ್ಸ್ ಟು ಕೊರೋನಾ ಅಂತ ಹೇಳ್ಬೋದು, ಯಾಕಂದ್ರೆ ಕೊರೋನಾ ಅನ್ನುವಂಥದ್ದು ತುಂಬಾ ಜನರಿಗೆ ಯಾವತ್ತು ಕೂಡ ನೆನಪಿಟ್ಕೊಳ್ಳುವಂತ ಒಂದು ಇಯರ್ ಆಗಿರುತ್ತೆ 2020 ಅನ್ನುವಂಥದ್ದು. ಯಾಕಂದ್ರೆ ಸಾಕಷ್ಟು ಜನ ಆ ಒಂದು ನೆಗೆಟಿವ್ ಇರ್ಬೋದು, ತನ್ನ ಬಿಸ್ನೆಸ್ ಅಲ್ಲಿ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೂಡ ನೆಗೆಟಿವ್ ಇರ್ಬೋದು, 100% ಕೊರೋನಾ ಅನ್ನುವಂಥದ್ದು ತುಂಬಾ ಜನರಿಗೆ ಇಡೀ ಕಂಟ್ರಿಗೆ ಇದು ಪ್ರಪಂಚಕ್ಕೆ ಒಂದು ಒಂದು ಮಹಾಮಾರಿ ಅಂತೇಳಿ ನಾವು ಎಲ್ಲರೂ ಕೂಡ ಹೇಳ್ತಿದ್ವಿ. ಬಟ್ ಆದ್ರೂ ಈ ಒಂದು ಬಿಸ್ನೆಸ್ನ ಪೊಟೆನ್ಶಿಯಾಲಿಟಿ ಅಥವಾ ಈ ಬಿಸ್ನೆಸ್ ಬಗ್ಗೆ ಸಾಕಷ್ಟು ಜನಕ್ಕೆ ಮೊದಲು ನಾವು ಹೇಳ್ತಿದ್ವಿ. ಸೊ ಯಾಕೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು ಅಥವಾ ಒಂದು ಯಾವುದು ಇಮ್ಯೂನ್ ಸಿಸ್ಟಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಎರಡು ವಿಚಾರದಲ್ಲಿ ಸೊ ಯಾವುದು ನಮ್ಮ ಹೆಲ್ತ್ ಸಪ್ಲಿಮೆಂಟರಿ ತಗೊಳ್ಳಿ ಅಂತ ಜನಗಳಿಗೆ ಹೇಳ್ತಿದ್ವಿ, ಜನಗಳಿಗೆ ಅರ್ಥ ಆಗ್ತಿಲ್ಲ. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ನಾವು ಹೇಳ್ತಿದ್ವಿ, ಯಾಕಂತಂದ್ರೆ ಸೊ ನೀವು ಮಾಡ್ತಿರುವಂತ ಜಾಬ್ ಅಲ್ಲಿ ಸೆಕ್ಯೂರ್ ಇಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು, ಜಾಬ್ ಅನ್ನೋಕ್ಕಿಂತ ನಮ್ಮ ಮೇಲೆ ನಮ್ಗೆ ಸೆಕ್ಯೂರ್ ಇಲ್ಲ, ನಾವು ಮಾಡ್ತಿರುವಂತ ಕೆಲಸ ಅಥವಾ ಜಾಬ್ ಅಲ್ಲಿ ಸೆಕ್ಯೂರ್ ಇಲ್ದಿದ್ದಾಗ ನಮ್ಗೆ ಏನಾದ್ರೂ ಆದಾಗ ನಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿಯಲ್ಲಿ ನಮಗೆ ಸೆಕ್ಯೂರಿಟಿ ಇರ್ತಿರ್ಲಿಲ್ಲ. ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಯಾವತ್ತೂ ಕೂಡ ಮಾಡಿ ಅಂತೇಳಿ ಅಥವಾ ಬೇರೆ ಬೇರೆ ಕಡೆ ಎಲ್ಲರ ಕಡೆ ಹೇಳಿದಾಗ ತುಂಬಾ ಜನ ಅದನ್ನ ಕೇಳಿ ಕ್ರೆಡಿ ಇಲ್ಲ, 10,000 20,000 30,000 ಇನ್ಕಮ್ ಅದೇ ದಿ ಬೆಸ್ಟ್ ಇನ್ಕಮ್ ಅಂದ್ಕೊಂಡು ಅದರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರು. ಬಟ್ ಕೊರೋನಾ ಬಂದ ನಂತರ ಯಾಕೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇಂಪಾರ್ಟೆಂಟ್, ಯಾಕೆ ಈ ಒಂದು ಇಮ್ಯೂನ್ ಸಿಸ್ಟಮ್ ಅನ್ನು ಚೆನ್ನಾಗಿ ನಾವು ಇಟ್ಕೊಳ್ಬೇಕು ಅಥವಾ ನ್ಯೂಟ್ರಿಷನ್ ಫುಡ್ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸೊ ಕೊರೋನಾ ನಮ್ಗೆಲ್ಲರಿಗೂ ಕೂಡ ಪಾಠ ಹೇಳಿಕೊಟ್ಟೋಗಿದೆ. ಸೊ ಬಟ್ ಕೊರೋನಾ ಟೈಮಲ್ಲಿ ಎಲ್ಲರೂ ಎಲ್ಲ ಬಿಸ್ನೆಸ್ ಕೂಡ ಮಕ್ಕಳ ಮಲಗಿದೆ, ಯಾವ ಬಿಸ್ನೆಸ್ ಕೂಡ ನಿಮ್ಗೆ ಗೊತ್ತಿದ್ದಾಗೆ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಕೂಡ ಈ ಟೈಮಲ್ಲಿ ತುಂಬಾ ಕೊಲ್ಯಾಪ್ಸ್ ಆಗಿತ್ತು. ಬಟ್ ಡಿಯರ್ ಫ್ರೆಂಡ್ಸ್, ಈ ಒಂದು ಟೈಮಲ್ಲಿ ಮಾರ್ಚಲ್ಲಿ ನನ್ನ ಇನ್ಕಮ್ ಇದ್ದದ್ದು 2.5 ಲಕ್ಷ ಆದ್ರೆ ಸೊ ಲಾಸ್ಟ್ ಡಿಸೆಂಬರ್ ಮಂತ್ ಅಲ್ಲಿ ನನ್ನ ಇನ್ಕಮ್ ಬಂದ್ಬಿಟ್ಟು 7.5 ಲಕ್ಷ. ಡಿಯರ್ ಫ್ರೆಂಡ್ಸ್, 731,000 ಬರೀ 6-7 ತಿಂಗಳಲ್ಲಿ ನನ್ನ ಇನ್ಕಮ್ ಅನ್ನೋದು 3 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ನಾನು ಮಾತ್ರ ಬೆಳೆದಿರುವಂತಲ್ಲ, ನಮ್ಮ ಟೀಮಲ್ಲಿ ಸಾಕಷ್ಟು ಜನ ಲಕ್ಷಾಧಿಪತಿಗಳು, ಸಾಕಷ್ಟು ಜನ ಕಾರಣ ಪಡ್ಕೊಂಡಿದ್ದಾರೆ. ಈ ಒಂದು ಲಾಕ್ಡೌನ್ ಟೈಮಲ್ಲಿ 24 ಜನ ಬರೇ ಮಾರ್ಚ್ ಇಂದ, ಮೊನ್ನೆ ನಾವೇನು ಕಾರ್ ಕೊಟ್ಟಿದ್ವಿ, ಒಟ್ಟು 26 ಜನ ಕಾರ್ ಅಚೀವರ್ಗಳು ಈ ಒಂದು ಲಾಕ್ಡೌನ್ ಟೈಮಲ್ಲಿ ಬಂದಿರುವಂತದ್ದು. ಸೊ ತುಂಬಾ ಹೆಮ್ಮೆ ಇದೆ ಈ ಒಂದು ಬಿಸ್ನೆಸ್ ಮಾಡ್ತಿರೋದಕ್ಕೋಸ್ಕರ. ಹಾಗಾದ್ರೆ ಈ ಬಿಸ್ನೆಸ್ ಅಂದ್ರೆ ಏನು, ಹೇಗೆ ಇದರಲ್ಲಿ ಇನ್ಕಮ್ ತಗೊಳ್ಬಹುದು, ಇದಕ್ಕೆ ಈ ಬಿಸ್ನೆಸ್ ಗೆ ಫ್ಯೂಚರ್ ಇದೆಯಾ, ಅಥವಾ ಈ ಸಾಕಷ್ಟು ಕಂಪನಿಗಳು ಬಂದ್ ಹೋಗಿದೆ. ಅದೇ ರೀತಿ ತುಂಬಾ ಜನ ಕಮೆಂಟ್ ಮಾಡುವಾಗ ಕೆಲವೊಬ್ರು ಮೆಸೇಜ್ ಮಾಡ್ತಾ ಇರ್ತಾರೆ, ಇಂಥ ಕಂಪನಿ ಬಂದಿದೆ ನೋಡಿದ್ದೇವೆ, ಇದೆಲ್ಲ ಸುಮ್ಮನೆ ಫೇಕ್, ಈ ರೀತಿ ಎಲ್ಲ ಜನಗಳು ಮಾತಾಡ್ತಾರೆ. ಯಾಕಂದ್ರೆ ತುಂಬಾ ಒಬ್ರು ಕೆಲವೊಂದಿಷ್ಟು ಜನ ವ್ಯಕ್ತಿಗಳಿಗೆ ಒಂದು ಸಣ್ಣ ಮೆಂಟಾಲಿಟಿ ಇರುತ್ತೆ, ಅಥವಾ ಅವರಿಗೆ ಮೇ ಬಿ ಒಂದೆರಡು ವಿಚಾರದಲ್ಲಿ ಅವ್ರು ನೆಗೆಟಿವ್ ಆಗಿರ್ಬೋದು, ಅಥವಾ ಕೆಲವೊಂದು ಕಂಪನಿಗಳು ಪಾಂಜಿ ಕಂಪನಿಗಳು ಸ್ಕೀಮ್ಗಳು ಸ್ಕ್ಯಾಮ್ಗಳು ಬಂದು ಅವ್ರನ್ನ ನೆಗೆಟಿವ್ ಮಾಡಿರ್ಬೋದು. ಬಟ್ ಆ ಒಂದು ರೀಸನ್ಗೆ ಸೊ ಎಲ್ಲ ಒಂದು ಕಂಪನಿ ಅದೇ ರೀತಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾವೊಂದು ಅರ್ಥ ಮಾಡ್ಕೊಳ್ಬೇಕು, ಮೋದಿಕೇರ್ ಇವತ್ತು ನಿನ್ನೆ ಬಂದಿರುವಂತದಲ್ಲ, 25 ವರ್ಷ ಇತಿಹಾಸ ಇರುವಂತಹ ಕಂಪನಿ, ಇಂಡಿಯನ್ ಡೈರೆಕ್ಟ್ ಮಾರ್ಕೆಟಿಂಗ್ ಇತಿಹಾಸದಲ್ಲೇ ಯಾವ ಕಂಪನಿ ಕೂಡ, ಇಂಡಿಯನ್ ಕಂಪನಿ ಯಾವ ಕಂಪನಿ ಕೂಡ 25 ವರ್ಷ ಮಾಡಿರುವಂತಹ ಯಾವ ಒಂದು ಹಿಸ್ಟ್ರಿ ಕೂಡ, ಯಾವ ಒಂದು ಎಕ್ಸಾಂಪಲ್ಗಳು ಕೂಡ ಇಲ್ಲ. ಡಿಯರ್ ಫ್ರೆಂಡ್ಸ್, March 30 ನಾವು 25 ವರ್ಷ ಕಂಪನಿ ಸೊ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿ ಮೋದಿಕೇರ್ ಸ್ಟಾರ್ಟ್ ಆಗಿ, ಬಟ್ ತುಂಬಾ ಕಂಪನಿ ಬಂದ್ ಹೋಗಿದೆ. ಸೊ ಆ ಕಂಪನಿಯ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ, ಯಾಕಂದ್ರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿನ ಚೂಸ್ ಮಾಡುವಾಗ ಕೆಲವೊಂದು ನಾವು ನಾನು 5P ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಒಂದು ಕೆಲವೊಂದು P ಗಳನ್ನು ನಾವು ಸೊ ಅದನ್ನ ಕನ್ಸಿಡರ್ ಮಾಡ್ಕೊಂಡು ನೋಡ್ಕೊಂಡು ನಾವು ಜಾಯ್ನ್ ಆಗಬೇಕಾಗಿದೆ. ಸೊ ಕಂಪನಿಯ ಪ್ರೊಫೈಲ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಪ್ಲಾನ್ ಇರ್ಬೋದು, ಓಕೆ, ಇದರಲ್ಲಿ ಪೀಪಲ್ ಗಳಿರ್ಬೋದು, ಸೊ ಇದೆಲ್ಲ ಪ್ರೈಸ್ ಇರ್ಬೋದು, ಈ 5P ಗಳನ್ನು ನೋಡ್ಕೊಂಡು ಒಂದು ಕಂಪನಿನ ಚೂಸ್ ಮಾಡಬೇಕಾಗಿದೆ. ಬಟ್ ಸಾಕಷ್ಟು ಕಂಪನಿಗೆ ಹಣದ ಅಮಿಷ ಒಡ್ಡಿ ಶಾರ್ಟ್ ಟೈಮ್ ಅಲ್ಲಿ ಹಣ ಮಾಡ್ಲಿಕ್ಕೆ ಹೋಗಿ ಸಾಕಷ್ಟು ಜನ ಕೈ ಉಟ್ಕೊಂಡು ಅವ್ರ ಲೈಫ್ ಟೈಮ್ ಅಲ್ಲೇ ಇಂತ ಒಂದು ಅಪರ್ಚುನಿಟಿ ಬಗ್ಗೆ, ಇಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಕಂಪ್ಲೀಟ್ ನೆಗೆಟಿವ್ ಆಗಿರ್ತಾರೆ. ಡಿಯರ್ ಫ್ರೆಂಡ್ಸ್, ಬಟ್ ಯಾಕೆ ನಾನು ಯಾಕೆ ಅಂದ್ರೆ ಕಂಪನಿ ಪ್ರೊಫೈಲ್ ನೋಡ್ತಾ ಹೋದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಒಂದು ಕಂಪನಿ, ಯಾಕಂದ್ರೆ 65,000 ಕೋಟಿ ನೆಟ್ವರ್ಕ್ ಇರುವಂತಹ ಮೋದಿ ಗ್ರೂಪ್ ಆಫ್ ಕಂಪನಿ ಈ ಒಂದು ಮೋದಿಕೇರ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಕಂಪನಿಯ ಪ್ರಾಡಕ್ಟ್ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇದೆ, ಎಲ್ಲರಿಗೂ ಕೂಡ ಕೈಗೆಟಕುವ ಬೆಲೆಯಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ, ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇದೆ. ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ಮೇಲೆ ನಾವು 100% ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತಂದ್ರೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರಲೇಬೇಕು. ಯಾಕಂತಂದ್ರೆ ಹೊರಗಡೆ ನಾವೇನು ಪ್ರಾಡಕ್ಟ್ಗಳನ್ನ ತಗೊಳ್ತಿದ್ವಿ ಅದರಲ್ಲಿ ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ಇರುವುದಿಲ್ಲ, ವಾರಂಟಿ ಇರುವುದಿಲ್ಲ, ಅಥವಾ ಯಾಕಂದ್ರೆ ಕಂಪನಿಗಳಿಗೆ ಗೊತ್ತಿದೆ ಆ ಪ್ರಾಡಕ್ಟ್ ದಮ್ ಇರಲ್ಲ. ಯಾಕೆ ಹೇಳಿ, ಪ್ರಾಡಕ್ಟ್ ಕಂಪನಿಗಳಿಗೆ ಗೊತ್ತಿದೆ ಈ ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡಬೇಕಿದ್ರೆ ಸೊ ನಮಗೆ ಪ್ರಾಡಕ್ಟ್ ಅಲ್ಲಿ ದಮ್ ಇರಬೇಕಂತಿಲ್ಲ, ಪ್ರಾಡಕ್ಟ್ ನ ಪ್ರಮೋಟ್ ಮಾಡುವಂತ ವ್ಯಕ್ತಿಗೆ ಆ ಒಂದು ದಮ್ ಇರುತ್ತೆ, ಅವರು ಅವನ ಮುಖಾಂತರ ಆ ಪ್ರಾಡಕ್ಟ್ ನ ಅವರು ಪ್ರಮೋಟ್ ಮಾಡ್ತಾರೆ. ನಮ್ಗೆಲ್ಲರೂ ಕೂಡ ಗೊತ್ತಿದೆ ಸೆಲೆಬ್ರಿಟಿಗಳು ಸಚಿನ್ ತೆಂಡೂಲ್ಕರ್ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಸೊ ಇವರೆಲ್ಲರೂ ಬಂದು ಪ್ರಮೋಟ್ ಮಾಡ್ತಾರೆ, ಅವ್ರು ನೋಡ್ಕೊಂಡು ಜನಗಳು ತಗೊಳ್ತಾರೆ. ಸೊ ಬಟ್ ಅದಕ್ಕೆ ರಿಸಲ್ಟ್
ಸೊ ಈ ರೀತಿ ಪ್ರಾಡಕ್ಟ್ ಇರ್ಬೋದು, ಪ್ಲಾನ್ ಇರ್ಬೋದು, ಪ್ರೈಸ್ ಪ್ರತಿಯೊಬ್ಬರು ಕೂಡ ಕೈಗೆಟಕುವ ಬೆಲೆಯಲ್ಲಿ ಸಿಗ್ತದೆ. ಇಲ್ಲಿನ ಒಂದು ಜನರಿರ್ಬೋದು ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ಹೊರಗಡೆ ನೀವು ನೋಡ್ತಿರ್ಬೋದು ಎಲ್ಲ ನಕಾರಾತ್ಮಕ ವಿಚಾರಗಳು, ನೆಗೆಟಿವ್ಗಳಿರುತ್ತೆ, ಬಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಎಸ್ ನಿನ್ನ ಹತ್ರ ಆಗುತ್ತೆ, ಬನ್ನಿ ಸೇರ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆಯುವ ಅಂತೇಳಿ ಪ್ರತಿಯೊಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇದೆಲ್ಲ ನೋಡಿಕೊಂಡು ನಿಮಗೆ ಒಂದು ಕಂಪನಿನ ಚೂಸ್ ಮಾಡಬೇಕಾಗಿದೆ. ಯಾಕಂದ್ರೆ ನಾನು ಹೇಳಿರುವಂತಹ ಎಲ್ಲ ಪಾಯಿಂಟ್ಸ್ ಏನಿದೆ ನೀವು ಮೋದಿಕೇರ್ಲಿ ನೋಡಿದ್ರೆ ಪ್ರತಿಯೊಂದು ಕೂಡ ಯಾವ ಕಂಪನಿ ಕೂಡ ಕಂಪೇರ್ ಮಾಡ್ಲಿಕ್ಕಾಗಲ್ಲ, ಯಾವುದಕ್ಕೂ ಕೂಡ ಟ್ಯಾಲಿ ಮಾಡ್ಲಿಕ್ಕಾಗಲ್ಲ, ಅಷ್ಟು ದಿ ಬೆಸ್ಟ್ ಕಂಪನಿ ಮೋದಿಕೇರ್ ಇದೆ. ಫ್ರೆಂಡ್ಸ್, ಸೊ ಹಾಗಾದ್ರೂ ಕೂಡ ಯಾಕೆ ಇನ್ನೂ ಕೂಡ ಜನಗಳಿಗೆ ನೆಗೆಟಿವ್ ಇದೆ? ಸೊ ಹಾಗಾದ್ರೆ ಇಲ್ಲಿ ನಾನು ಇನ್ನೊಂದು ಅದಕ್ಕಿಂತ ಫಸ್ಟ್ ನಾನು ಆ ಕೆಲವೊಂದು ವಿಚಾರಗಳನ್ನು, ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಕೆಲವೊಂದು ಕ್ವಶನ್ಸ್ ನಾನು ಲಾಸ್ಟ್ ಆಮೇಲೆ ನಿಮಗೆ ಆನ್ಸರ್ ಮಾಡ್ತೇನೆ. ಸಾಕಷ್ಟು ಜನ ವ್ಯಕ್ತಿಗಳು ಆ ಮೆಸೇಜ್ ನ ಹಾಕ್ತಾ ಇದೀರಾ, ಸೊ ಥ್ಯಾಂಕ್ ಯು. ಸೊ ತುಂಬಾ ಜನ ಮೆಸೇಜ್ಗಳು ಹಾಕ್ತಿದ್ರಿ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ನಾನು ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ರನ್ ಆಗುತ್ತೆ, ಇಲ್ಲಿ ಲಕ್ಷ ಲಕ್ಷ ಇನ್ಕಮ್ ಹೇಗೆ ತಗೊಳ್ಬಹುದು, ಅಥವಾ ತಮ್ಮ ಕನಸನ್ನು ಹೇಗೆ ಈಡೇರಿಸಿಕೊಳ್ಬಹುದು, ಯಾವ ರೀತಿ ಇಲ್ಲಿ ಕಾರ್ ಅಚೀವ್ಮೆಂಟ್ ಗಳನ್ನು ಮಾಡ್ತಾರೆ ಕೇಳಿದ್ರೆ ವೆರಿ ಸಿಂಪಲ್ ಡಿಯರ್ ಫ್ರೆಂಡ್ಸ್. ಅಥವಾ ಇಲ್ಲಿ ತುಂಬಾ ಜನಕ್ಕೆ ಕ್ವಶನ್ ಏನ್ ಕೇಳಿದ್ರೆ ಈ ಹಣ ಎಲ್ಲಿಂದ ಬರುತ್ತೆ, ಹೇಗೆ ಬರ್ತಾ ಇದೆ, ಇಷ್ಟು ಲಕ್ಷ ಲಕ್ಷ ಹಣ ಎಲ್ಲಿಂದ ಕೊಡ್ತಾ ಇದಾರೆ ಅವರು, ಎಷ್ಟು ತನಕ ಕೊಡಬಹುದು, ಅಥವಾ ಮಾರ್ಕೆಟ್ ಆಲ್ರೆಡಿ ಸ್ಯಾಚುರೇಟೆಡ್ ಆಗ್ಬಿಟ್ಟಿದೆ, ಎಲ್ಲರೂ ಕೂಡ ಮೋದಿಕೇರ್ ಮಾಡ್ಬಿಟ್ಟಿದಾರ, ಮಾರ್ಕೆಟ್ ಇನ್ನು ಖಾಲಿ ಇಲ್ವಾ ಏನಾದ್ರು. ಸೊ ಈ ರೀತಿ ತುಂಬಾ ಜನ ಕ್ವಶನ್ ಇರುತ್ತೆ, ಬಟ್ ಅದೆಲ್ಲದಕ್ಕೂ ಕೂಡ ಒಂದು ಸ್ಮಾಲ್ ಆಗಿ ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಇಲ್ಲಿ ಕಾನ್ಸೆಪ್ಟ್ ಏನ್ ಕೇಳಿದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಡೈರೆಕ್ಟ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಕಿಂತ ಮೊದಲು ಹೊರಗಡೆ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಂತ ಇದೆ. ಇಲ್ಲಿರುವಂತ ನೀವು ನೋಡ್ತಿರೋರ್ಬೋದು, ಅಥವಾ ತುಂಬಾ ಜನ ಇದನ್ನ ಕೇಳ್ತಿರೋರ್ಬೋದು, ಹೊರಗಡೆ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನಮ್ಮ ಮನೆಗೆ ಬೇಕಾದ ಏನಾದ್ರೂ ಒಂದು ಪದಾರ್ಥ ಬೇಕಿದ್ರೆ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿ ನಾವು ತಗೊಂಡು ಬರ್ತೇವೆ, ಅಂಗಡಿಯವನು ರೆಡಿ ಮಾಡಲ್ಲ. ಯಾವುದೋ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ರೆಡಿ ಮಾಡುತ್ತೆ. ಸೊ ನಮಗ್ ಬರ್ಬೇಕಿದ್ರೆ ನಾಲ್ಕಾರು ಜನ ಮಧ್ಯವರ್ತಿಗಳು ಇರ್ತಾರಲ್ಲಿ ಅಲ್ವಾ. ಸೊ ಹಾಗಂತಂದ್ರೆ ಸೊ ಹೋಲ್ಸೇಲ್ ಡೀಲರ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಕ್ಯಾರಿ ಫಾರ್ವರ್ಡ್ ಏಜೆಂಟ್ ಇರ್ಬೋದು, ರಿಟೇಲ್ ಶಾಪ್ ಇರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಆಮೇಲೆ ಎಂಡ್ ಕಸ್ಟಮರ್ ಬರುವಾಗ ಅದು ಒಂದು 30 ರೂಪಾಯಿಗೆ ರೆಡಿ ಆಗಿರುವಂತಹ ಪ್ರಾಡಕ್ಟ್ ಇಲ್ಲಿ ರೀಚ್ ಆಗುವಾಗ ಅದು 100 ರೂಪಾಯಿ ಆಗಿರುತ್ತೆ. ಅಂತೇಳಿದ್ರೆ 70-80 ರೂಪಾಯಿ ಹಣ ಅನ್ನುವಂಥದ್ದು ಇದು ಮಧ್ಯವರ್ತಿಗಳು ಮತ್ತೆ ಅಡ್ವರ್ಟೈಸ್ಮೆಂಟ್ ದೊಡ್ಡ ಮೀಡಿಯಾ ಮಾಫಿಯಾ ಅಂತ ಹೇಳಿ ಇಷ್ಟಪಡ್ತಾರೆ ನಾನು. ಈ ವ್ಯಕ್ತಿಗಳು ಜಾಸ್ತಿ ಅಲ್ಲಿ ಹಣ ಗಳಿಸ್ತಾ ಇದಾರೆ. ಸೊ ಡಿಯರ್ ಫ್ರೆಂಡ್ಸ್, 30 ರೂಪಾಯಿ ರೆಡಿ ಆಗುವುದು, 100 ರೂಪಾಯಿ ರೀಚ್ ಆಗುತ್ತೆ ಅಂತೇಳಿದ್ರೆ 70-80 ರೂಪಾಯಿ ಹಣ ಅನ್ನುವಂಥದ್ದು ಇಲ್ಲಿ ಮಿಡಲ್ ಮ್ಯಾನ್ ಅಂಡ್ ಅಡ್ವರ್ಟೈಸ್ಮೆಂಟ್ ಇವರು ಅರ್ನಿಂಗ್ ಮಾಡ್ತಿದ್ದಾರೆ. ಅಂತೇಳಿದ್ರೆ ಈ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಮೋದಿಕೇರ್ ಈ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಗೆ ಪ್ಯಾರಲಲ್ ಆಗಿ ಬಂದಿರುವಂತಹ ಕಾನ್ಸೆಪ್ಟ್ ಮೋದಿಕೇರ್ ಆಗಿರುತ್ತೆ. ಮೋದಿಕೇರ್ ಏನಾಗುತ್ತೆ ಅಂತೇಳಿದ್ರೆ, ಸೊ ಗ್ರಾಹಕರಿಗೆ ಬೇಕಂತ ನಿಮಗೆ ಬೇಕಾದಂತ ಸಂಬಂಧಪಟ್ಟಂತ ಏನೇ ಡೈಲಿ ಯೂಸ್ ಆಗುವಂತಹ ಪ್ರಾಡಕ್ಟ್ ಏನಿದೆ ಅದನ್ನ ನಮ್ಮ ಕಂಪನಿ ರೆಡಿ ಮಾಡುತ್ತೆ. ನಾವು ರೆಡಿ ಮಾಡುವಂತ ಪ್ರಾಡಕ್ಟ್ ಯಾವುದು ಮಧ್ಯವರ್ತಿಗಳಿಲ್ಲ, ಯಾವುದು ಅಡ್ವರ್ಟೈಸ್ಮೆಂಟ್ ಇಲ್ಲ, ಕಂಪನಿದ ಡೈರೆಕ್ಟ್ ಆಗಿ ನಾವು ನಿಮಗೆ ರೀಚ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಏನಾಗುತ್ತೆ ಅಂತೇಳಿದ್ರೆ, ಬೇರೆ ಕಂಪನಿಯವರು ಮಧ್ಯವರ್ತಿಗಳಿಗೆ ಏನು ಹಣನ ಸ್ಪೆಂಡ್ ಮಾಡ್ತಿದ್ದಾರೆ ಆ ಹಣ ಅನ್ನುವಂಥದ್ದು ಇಲ್ಲಿ ಗ್ರಾಹಕರಿಗೆ ಸಿಗುತ್ತೆ. ಇಲ್ಲಿ ಗ್ರಾಹಕರು ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಇನ್ನೊಬ್ಬರಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಬೇರೆ ಕಂಪನಿಯವರು ಅಡ್ವರ್ಟೈಸ್ಮೆಂಟ್ ಗೆ ಹಣ ಕೊಡ್ತಿದ್ರು ಮೀಡಿಯಾಕ್ಕೆ. ಸೊ ಆ ಹಣ ಅನ್ನುವಂಥದ್ದು ಇಲ್ಲಿ ನಾವು ಸೆಲ್ಫ್ ಯೂಸ್ ಮಾಡಿ ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಅಂಡ್ ಸೆಲೆಬ್ರಿಟಿ ಯಾರು ಕೇಳಿದ್ರೆ ಇಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡಿರುವಂತ ವ್ಯಕ್ತಿ ಇನ್ನೊಬ್ಬರಿಗೆ ಯಾರು ಹೇಳ್ತಾರಲ್ವಾ ಅವರೇ ಇಲ್ಲಿ ಸೆಲೆಬ್ರಿಟಿ, ಅವರೇ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್. ಅಂತೇಳಿದ್ರೆ ಬೇರೆ ಕಂಪನಿಯವರು ಮಧ್ಯವರ್ತಿಗಳಿಗೆ ಮತ್ತೆ ಅಡ್ವರ್ಟೈಸ್ಮೆಂಟ್ ಗೆ ಹಣ ಸ್ಪೆಂಡ್ ಮಾಡ್ತಿದ್ರೆ ಆ ಹಣ ಅನ್ನುವಂಥದ್ದು ಇಲ್ಲಿ ನಮ್ಮ ಕಂಪನಿ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ಸಿಗ್ತಾ ಇದೆ. ಇಷ್ಟೇ ಇರೋದು ಕಾನ್ಸೆಪ್ಟ್, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಸಾಕಷ್ಟು ಜನ ಇದರಲ್ಲಿ ತುಂಬಾ ಜನ ಅನ್ಕೊಳ್ಬಹುದು ಇಷ್ಟು ಮಾಡೋದ್ರಿಂದ ಇಷ್ಟೆಲ್ಲ ಹಣ ಗಳಿಸಬಹುದಾ. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಕೋಲ್ಗೇಟ್ ಅಂತ ಒಂದು ಕಂಪನಿ ಒಂದು ವರ್ಷಕ್ಕೆ ಹತ್ರ 1,200 ಕೋಟಿ ಟರ್ನ್ ಓವರ್ ಮಾಡ್ತಿದೆ ಅಂತೆ. 1,200 ಕೋಟಿ ಟರ್ನ್ ಓವರ್ ಒಂದು ಕಂಪನಿ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾಡ್ತಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ದಿನ ಬಳಕೆಗೆ ಎಷ್ಟೊಂದು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಿದ್ದೇವೆ. ಆ 1,200 ಕೋಟಿಯಲ್ಲಿ ಎಷ್ಟು ಜನ ವ್ಯಕ್ತಿಗಳು ಅಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಹೋಗುತ್ತೆ ಅಂಡ್ ಇಲ್ಲಿ ಸೆಲೆಬ್ರಿಟಿಗಳಿಗೆ ಎಷ್ಟು ಹೋಗ್ತಿದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಈಗೀಗ ಬಂದಿರುವಂತಹ ಕಂಪನಿಗಳು ಒಂದು ಸೆಲೆಬ್ರಿಟಿಗಳು ಇವಾಗ ಏನಿದ್ದಾರೆ ಅವರೆಲ್ಲರೂ ಕೂಡ ಅವರವರ ಪ್ರೊಫೆಷನಲಿ ಏನ್ ಹಣ ಮಾಡ್ತಾರೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ಹಣ ಅನ್ನುವಂಥದ್ದು ಅವರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಮಾಡ್ತಿದ್ದಾರೆ. ಅಂಡ್ ಒಂದು ಅರ್ಥ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ ಅಲ್ಲಿ ಬೆಳಬೇಕಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಕಾಂಟ್ಯಾಕ್ಟ್ಸ್ ಇರಬೇಕು, ಆ ರೀತಿ ಏನಿಲ್ಲ. ಸೊ ನನಗೆ ಇಂಡಿಯಾಕ್ ಬರಬೇಕಿದ್ರೆ ನನಗೇನು ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ, ಬರೇ 180 ಕಾಂಟ್ಯಾಕ್ಟ್ಸ್ ಇರುವಂತ ನಾನು ಈ ಬಿಸ್ನೆಸ್ ಬಂದು ಬರೇ ನಾನು ಒಂದು ವಿಷನ್ ಇಟ್ಕೊಂಡು ಬಂದೆ, ಈ ಬಿಸ್ನೆಸ್ ಅಲ್ಲಿ ಇನ್ನೊಂದು ಪವರ್ ಇದೆ ಅಂತ ಬಂತು. ಇವಾಗ ನಮ್ಮ ಟೀಮ್ ಅಲ್ಲಿ more than 70,000 ಇದ್ದಾರೆ ಇಲ್ಲಿ. ಸೊ ಈ ಹೊರಗಡೆ ಪ್ರಪಂಚದಲ್ಲಿ ಯಾರೆಲ್ಲ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾರ ಹತ್ರ ಎಲ್ಲ ನೆಟ್ವರ್ಕ್ ಇದೆ ಅವ್ರು ಹಣ ಮಾಡಿದ್ದಾರೆ. ಸೊ ಇಲ್ಲಿ ಯುವರ್ ನೆಟ್ವರ್ಕ್ ಈಸ್ ಈಕ್ವಲ್ ಟು ನೆಟ್ವರ್ಕ್, ರೈಟ್? ಯುವರ್ ನೆಟ್ವರ್ಕ್ ಸಾರಿ ಯುವರ್ ನೆಟ್ವರ್ಕ್ ಈಸ್ ಈಕ್ವಲ್ ಟು ಯುವರ್ ನೆಟ್ವರ್ಕ್.
ಓಕೆ. ಸೊ ಇದಿಷ್ಟು ವಿಚಾರಗಳಿರುವಂತದ್ದು ಡಿಯರ್ ಫ್ರೆಂಡ್ಸ್. ಹಾಗಾದ್ರೂ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ನೂ ಕೂಡ ಆ ಡೆಪ್ತ್ ಬಗ್ಗೆ ತುಂಬಾ ಜನರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ಮೇಲೆ ಮೇಲೆ. ಯಾಕಂದ್ರೆ ನಾನು ಯಾವತ್ತು ಹೇಳ್ತೇನೆ ಮೋದಿಕೇರ್ ಒಂದು ದೊಡ್ಡ ಸಮುದ್ರ ಅಂತ ಹೇಳ್ತೇನೆ ನಾನು. ಈ ಸಮುದ್ರದಲ್ಲಿ ತುಂಬಾ ಜನ ಮೇಲ್ ಮೇಲೆ ನೋಡ್ತಾರೆ, ಮೇಲೆ ಏನ್ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ನಾನು ಮೊನ್ನೆ ಒಂದು ಆ ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಮೇಲೆ ಏನ್ ಸಿಗುತ್ತೆ ಕೇಳಿದ್ರೆ ಈ ಒಂದು ಬಿಯರ್ ಡಬ್ಬ ಇರ್ಬೋದು, ಅಥವಾ ತೆಂಗಿನಕಾಯಿದು ಆ ಕುಡಿದು ಬಿಸಾಡಿರುವಂತದ್ದು ಇರ್ಬೋದು, ಅಥವಾ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಇರ್ಬೋದು. ಇಂಥದ್ದು ಸಿಗುತ್ತೆ ಬಿಟ್ರೆ ಬೇರೆ ಸಿಗುದಿಲ್ಲ. ಸಮುದ್ರದಲ್ಲಿ ನಮ್ಗೆ ಪರ್ಲ್ ಇರ್ಬೋದು, ಮುತ್ತು ಹವಳ ಎಲ್ಲಿ ಸಿಗುತ್ತೆ ಕೇಳಿದ್ರೆ ತುಂಬಾ ಡೆಪ್ತ್ ಅಲ್ಲಿ ಸಿಗುತ್ತೆ. ಡೆಪ್ತ್ ಅಲ್ಲಿ ನಾನು ಇನ್ನು 2 ವರ್ಷದಲ್ಲಿ ನನಗೆ ಕೂಡ ಇನ್ನು ಈ ಬಿಸ್ನೆಸ್ ಇನ ಡೆಪ್ತ್ ಇನ್ನು ಕೂಡ ಅರ್ಥ ಆಗ್ತಿಲ್ಲ. ಮೇ ಬಿ ನನ್ಗೆ ಗೊತ್ತಿರೋದು ಮೇ ಬಿ ಒಂದು 10-20%. ಬಟ್ ತುಂಬಾ ಜನ ಸೊ ಹೊರಗಡೆ ನೋಡ್ಕೊಂಡು ಮೇಲ್ಗಡೆ ನೋಡ್ಕೊಂಡು ನಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಎಲ್ಲ ಗೊತ್ತಿದೆ, ಮೋದಿಕೇರ ನಾನು ಕೇಳಿ ಬಿಟ್ಟಿದ್ದೀನಿ, ನೋಡಿ ಬಿಟ್ಟಿದ್ದೀನಿ, ಈ ರೀತಿ ಮಾತುಗಳು ಬರುತ್ತೆ. ನಂಗೆ ತುಂಬಾ ಬೇಜಾರಾಗುತ್ತೆ ಕೆಲವೊಂದ್ಸಲ. ಸೊ ಇವರು ಏನು ಕೂಡ ಒಂದು ಸ್ವಲ್ಪ ನಾಲೆಜ್ ತಗೊಂಡು ಅಥವಾ ಯಾರೋ ಒಬ್ರು ಹೇಳಿರುವಂತದ್ದು ಇನ್ಫಾರ್ಮೇಶನ್ ತಗೊಂಡು ಇವ್ರು ಎಲ್ಲರೂ ಕೂಡ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತೇಳಿ. ಬಟ್ ಡಿಯರ್ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಇಳಿದಾಗಲೇ ಗೊತ್ತಾಗುವಂಥದ್ದು ಈ ಒಂದು ಬಿಸ್ನೆಸ್ ಇನ ಡೆಪ್ತ್ ನೋಡಿದ್ರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ನಾನು 2007 ನಲ್ಲಿ ರಿಪೋರ್ಟ್ ತೆಗೆದು ನೋಡಿದ್ರೆ 7,500 crore ಇತ್ತು. ಅಟ್ ಪ್ರೆಸೆಂಟ್ ಅಲ್ಲಿ ಇಂಡಿಯಾದಲ್ಲಿ ನೆಟ್ವರ್ಕ್ ಈ ಒಂದು ಬಿಸ್ನೆಸ್ ಇನ ಪೊಟೆನ್ಶಿಯಲಿಟಿ ನಾನು ಅರ್ಥ ಮಾಡ್ಲಿಕ್ಕೆ ನಿಮ್ಗೆ ಟ್ರೈ ಮಾಡ್ತೇನೆ ನಾನು. ಡಿಯರ್ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಅಮೆರಿಕದಲ್ಲಿ 2.5 lakh crore ಟರ್ನ್ ಓವರ್ ಮಾಡ್ತಿದೆ. ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆಡಿಟಿಂಗ್ ಕಂಪನಿ ಆಸ್ ಪರ್ KPMG ಅಂಡ್ ಫಿಕ್ಕಿ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಇಂಡಸ್ಟ್ರಿ ಇವಾಗ ಏನು 13,500 crore ಟರ್ನ್ ಓವರ್ ಆಗ್ತಿದೆ. ಈ ಇಂಡಸ್ಟ್ರಿ ಬೈ 2025 ಆಗುವಾಗ 65,000 crore ನೆಟ್ವರ್ಕ್ ಟರ್ನ್ ಓವರ್ ಆಗ್ಲಿ ಕೊಟ್ಟಿದೆ ಇಂಡಿಯಾದಲ್ಲಿ. ಎಷ್ಟು ದೊಡ್ಡ ಪೊಟೆನ್ಶಿಯಲ್ ಇಟ್ಟಿದೆ ಇನ್ನು ಈ ಬಿಸ್ನೆಸ್ ಬಗ್ಗೆ. ಇದು ಸೋಪ್ ಶಾಂಪು ಸೇಲ್ ಮಾಡುವಂತ ಬಿಸ್ನೆಸ್, ಇದು ಜನಗಳನ್ನ ಜೋಡಿಸುವಂತ ಬಿಸ್ನೆಸ್, ಇದು ಈ ರೀತಿ ಜನಗಳು ಆ ಒಂದು ತಪ್ಪು ಕಲ್ಪನೆಯಲ್ಲಿ ಹೋಗ್ತಿದೆ ಡಿಯರ್ ಫ್ರೆಂಡ್ಸ್. ಜಸ್ಟ್ ಅದನ್ನ ಬಿಟ್ಬಿಡಿ. ಈ ಒಂದು ಬಿಸ್ನೆಸ್ ಒಂದು ಇನ್ನು ಕೂಡ ಆ ಒಂದು ಪೇಷನ್ಸ್ ಇರ್ಬೋದು ಅಥವಾ ಈ ಬಿಸ್ನೆಸ್ ಯಾವ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ನಿಮ್ಗೆ ಹೇಳಿಕ್ ಇಷ್ಟಪಡ್ತೇನೆ. ಅಂಡ್ ಈ ಒಂದು ಬಿಸ್ನೆಸ್ ಬಗ್ಗೆ ನಿಮ್ಗೆ ತುಂಬಾ ಜನ ಕೇಳಿರ್ಬೋದು ಪವರ್ ಆಫ್ ಕಂಪೌಂಡಿಂಗ್ ಅಂತೇಳಿ. ಆಲ್ಬರ್ಟ್ ಐನ್ಸ್ಟೈನ್ ಎಲ್ಲರೂ ಕೂಡ ಗೊತ್ತಿರುತ್ತೆ, ತುಂಬಾ ಒಂದು ದೊಡ್ಡ ಬುದ್ಧಿವಂತ ವಿಜ್ಞಾನಿ. ಸೊ ಅವರು ಒಂದ್ ಕಡೆ ಹೇಳ್ತಾರೆ, ನಾನು ಈ ಒಂದು ಪವರ್ ಆಫ್ ಕಂಪೌಂಡಿಂಗ್ ಏನಿದೆಯಲ್ಲ ಇದು 8th wonder of ದ ವರ್ಲ್ಡ್ ಅಂತ ಹೇಳ್ತಾರೆ ಅವರು. ಸೊ ಈ ಅವರಿಗೆ ಅವತ್ತ ಗೊತ್ತಾಗಿತ್ತು ಈ ಒಂದು ಪವರ್ ಆಫ್ ಕಂಪೌಂಡಿಂಗ್ ಎಷ್ಟೊಂದು ಸ್ಟ್ರಾಂಗ್ ಅಂಡ್ ತುಂಬಾ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಇಲ್ಲಿ ನಾನೊಂದು ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ನಿಮ್ಗೆ 1 rupee ಕೊಡ್ತೇನೆ ಒಂದ್ ಕಡೆ, ಇನ್ನೊಂದು ಕಡೆ ನಾನು ಇಲ್ಲಿ ಒಂದು 10 lakh rupees ಕೊಡ್ತೇನೆ. ಬೇಡ 1 crore ತಗೊಳ್ಳಿ, ಬೇಡ ನಾನು 10 crore ತಗೊಳ್ಳಿ ಹೇಳ್ತೇನೆ. ಇಲ್ಲಿ ಒಂದ್ ಕಡೆ 1 rupee ಇರುತ್ತೆ, ಇನ್ನೊಂದ್ ಕಡೆ 10 crore ಇರುತ್ತೆ. ಸೊ ಇಲ್ಲಿ ಕಂಡೀಷನ್ ಏನ್ ಕೇಳಿದ್ರೆ ಆ 10 crore ಅನ್ನೋದು ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕೊಡ್ತೇನೆ, ಬಟ್ 1 rupee ಅನ್ನುವಂಥದ್ದು ಪ್ರತಿದಿನ